ಹಾಯ್ ಫ್ರೆಂಡ್ಸ್, ಇವತ್ತು ಏನು ವಿಷಯ ಅಂದರೆ HAL ರಿಕ್ರೂಟ್ಮೆಂಟ್ ಆಗಿದೆ. ಅದನ್ನ ಹೇಗೆ ಸರ್ಚ್ ಮಾಡೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ PPRK ಚಾನಲ್ನ ಬ್ರೌಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನನ್ನು ತೋರಿಸುತ್ತೆ ಮತ್ತು ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. www.halindia.com ಅಂತ ಬ್ರೌಸ್ ಮಾಡಿ, ಇಲ್ಲಿ ತೋರಿಸ್ತು ಅಫಿಷಿಯಲ್ ವೆಬ್ಸೈಟ್ ತೋರಿಸ್ತಿಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಇಂಡಿಯಾ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಓಪನ್ ಆಗಿದೆ. ಇದು ಅಫಿಷಿಯಲ್ ವೆಬ್ಸೈಟ್ HALದು. ಯಾವುದೇ ರಿಕ್ರೂಟ್ಮೆಂಟ್ ಆಗಲಿ, ಯಾವುದೇ ಡಿವಿಷನ್ಸ್ ಯಾವ್ದ್ರ ಬಗ್ಗೆ ಆದರೂ ಇದ್ರ ಮೇಲೆ ಇಲ್ಲಿ ತೋರಿಸುತ್ತೆ. ನಿಮಗೆ ನಮಗೆ ಬೇಕಾಗಿರೋದು ಕೆರಿಯರ್ ಬಗ್ಗೆ ಬೇಕಾಗಿರೋದ್ರಿಂದ ನಮಗೆ ಜಾಬ್ಸ್ ಅಂದರೆ ಟ್ರೈನೀಸು ಮತ್ತು ಟೆನ್ಯೂರ್ ಬೇಸಿಸು ಯಾವುದೇ ಆದರೂ ನಾವು ಕೆರಿಯರ್ಗೆ ಹೋಗ್ಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಇದೆ ನೋಡಿ, ಕೆರಿಯರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಓಪನ್ ಆಗಿದೆ. ಇಲ್ಲಿ ಸರ್ಚ್ ಬೈ ಅಂತ ಇದೆ, ಇಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲೇ ಡೀಟೇಲ್ಸ್ ಕೊಟ್ಟಿರ್ತಾರೆ ಡೇಟ್ ವೈಸು. ಎಲ್ಲರೂ ಸರ್ಚ್ ಮಾಡಿ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ. ಈ ರೀತಿ ಓಪನ್ ಆಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಯಾವತ್ತು ಓಪನ್ ಆಗಿದೆ ಮತ್ತು ಯಾವತ್ತು ಕ್ಲೋಸ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಸೆಲೆಕ್ಷನ್ ಫಾರ್ ಡಿಪ್ಲೊಮೋ ಅಪ್ರೆಂಟಿಶಿಪ್ ಟ್ರೈನಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಜಾಬ್ ಪೋಸ್ಟಿಂಗ್ ಇನ್ಫಾರ್ಮೇಷನ್ನು. ಒಳ್ಳೆ ಕೆರಿಯರ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಕೇಳಿದರೆ, ಹಿಂಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದ್ರ ಮೇಲೂ ಕ್ಲಿಕ್ ಮಾಡಿ ಮತ್ತು ಇದ್ರ ಮೇಲೂ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆಗಿದೆ, ಇದು ಅಪ್ಲಿಕೇಶನ್. ಇದು ನೀವು ಹತ್ತಿರದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಈ ಅಪ್ಲಿಕೇಶನ್ನ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಇದು, ಅವರೇ ಕೊಟ್ಟಿದ್ದಾರೆ. ಅದರ ಡೀಟೇಲ್ಸು ಕನ್ನಡ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ ನೋಡಿ, ಅಪ್ಲಿಕೇಶನ್ಗೆ ಏನೇನು ಬೇಕು, ರಿಕ್ವೈರ್ಮೆಂಟ್ ಏನೇನು ಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ನೀಟಾಗಿ ಓದ್ಕೊಳ್ಳಿ, ರಿಕ್ವೈರ್ಮೆಂಟ್ಸ್ ನೋಡಿಕೊಂಡು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಹತ್ರ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ. ಎಂಪ್ಲಾಯ್ಮೆಂಟ್ ಆಫೀಸ್ ಹತ್ರ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಮತ್ತು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೇನು ಕೇಳಿದ್ದಾರೆ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಗೊತ್ತಾಗುತ್ತೆ. ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸು ಅದನ್ನ ಒಂದು ಸೆಟ್ ಜೆರಾಕ್ಸ್ ಕೊಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೇನೋ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತಿನ ಡೌಟ್ಸ್ ಇದ್ದರೆ ಮತ್ತೆ ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.